गुड मॉर्निंग फ्रेंड्स, वेलकम टू दीपास लिटिल वर्ल्ड। इवत्त इंग्रीडियंट्स नोड़े गोत्ते अन्सुत्ते निमगे एनु माडक्के होरटिदीनि अंत। नानिवत्तु कुंबळकाय सी कुंबळकाय पल्य माड्ता इदीनि। बेकागिरो इंग्रीडियंट्स कुंबळकाय सण्णदागि हच्चिकोंडिदीनि, अंद्रे सण्णदागि अंद्रे मीडियम सैज। ओग्गरणेगे ईरुळ्ळि मेणसिनकायि मत्ते काय स्वल्प इदक्के जास्ति हाकबेकु। सो ओंद अर्ध होळ फुल काय तुर्कोंडिदीनि। इन्नु ओग्गरणेगे हेगे हाकोदु एनु माडोदु अंत नोडोण बन्नि। तुंबा चेन्नागिरुत्ते रोटी, अक्की रोटी, जोळद रोटी, चपातिगंतु तुम्बाने चेन्नागिरुत्ते। बन्नि हेगे माडोदु अंत तोरिस्तीनि। नोडबहुदु 2 स्पून एण्णे तगोंडिदीनि। ओग्गरणेगे सासिवे हाकिदीनि। सासिवे स्वल्प सिडिद तक्षण हच्चिट्कोंडिरो ईरुळ्ळि मत्ते हसि मेणसिनकायि करिवेपाकु सोप्पु हाकोंतीनि। स्वल्प फ्राई आदमेले कुंबळकायि हाकोदु। स्वल्प फ्राई माडोण। कुंबळकायि तुंबा बेग बेंदुबिडुत्ते, सो पल्यक्के चिक्कदागुत्ते। नानु सिप्पे समेतने हच्चिकोंडिद्दीनि। सिप्पे समेतने बेयुत्ते, बेग सिप्पे तेगेयबेकाद नेसेसिटी इल्ल। आक्चुलि ईग इदक्के हच्चिट्कोंडिद्दीनि, कुंबळकायि हाकोंत इदीनि। इदन्न फ्राई माड्कोळ्ळोण। इवत्तिदक्के नीर दोसे, इंस्टेंट नीर दोसे हेगे माडोदु अन्नोदन्न तोरिस्कोड्तीनि निमगे। अदक्के अक्की नेनसि रुब्बि एल्ल माडबेकागिल्ल, अक्की हिट कलसिबिट्टु नीर दोसे माडोके तोरिस्तीनि। इदर जोतेगे अदु तुंबा चेन्नागिरुत्ते, ओळ्ळे कांबिनेशन। नोडि इदु ईग स्वल्प फ्रै आगक्के बिट्बिडोण। इदन्न आक्चुलि मुच्चिट्टु बेयिसबेकु। सो अदरल्लि इरो नीरल्ले अदु आवियल्ले बेयुत्ते, चेन्नागि बेयुत्ते, बेग बेयुत्ते मुच्चिडोद्रिंद। सो मुच्चिड्तीनि, ओंदु 5 निमिष बिट्टु तेगियोण। ईग लिड् ओपन् माडि नोडोण बन्नि। स्वल्प बेंदिदे, इन्नु बेयबेकु। इदक्के स्वल्प नीरु तुंबिट्टु स्प्रिंकल् माडि बेयिसोण। सो बेग चेन्नागि बेयिसोळ्ळुत्ते अंत। ಕಾಯಿತುರಿ ಹಾಕೋದ್ರಿಂದ ನೀರು ಹಾಕಬಹುದು, ಯಾಕೆಂದ್ರೆ ಆಮೇಲೆ ಅದು ಗಟ್ಟಿ ಆಗುತ್ತೆ। ಈಗ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ। ಫೈವ್ ಮಿನಿಟ್ಸ್ ಆಗಿದೆ, ಬೆಂದಿದೆ ಅಂತನೋ ಅನ್ನಿಸ್ತಾ ಇದೆ ನೋಡಿ। ಹೀಗಂದ್ರೆ ಎಲ್ಲ ಸ್ಮ್ಯಾಶ್ ಆಗದಂಗೆ ಆಗುತ್ತೆ। ನಾನು ತುಂಬ ಸ್ಮ್ಯಾಶ್ ಮಾಡಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಕೆಲವರು ಆ ಥರ ಇಷ್ಟಪಡ್ತಾರೆ, ನನಗೆ ಸ್ವಲ್ಪ ಇನ್ ಪೀಸ್ ಪೀಸ್ ಥರ ಇದ್ರೇ ಇಷ್ಟ। सो ಇದಕ್ಕೆ ಕಾಯಿ ತುರಿ ಸುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ। ಕಾಯಿ ತುರಿ ಜಾಸ್ತಿ ಹಾಕಬೇಕು, ಇದಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ। ಕಾಯಿ ತುರಿ ಸ್ವಲ್ಪ ಬೆಂದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕೋಣ। ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ। ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ। ಸೊ ನಮ್ಮ ಪಂಪ್ಕಿನ್ ಪಲ್ಯ, ಸ್ವೀಟ್ ಪಂಪ್ಕಿನ್ ಪಲ್ಯ ರೆಡಿ ಆಯಿತು। ಇದಕ್ಕೆ ರೊಟ್ಟಿ, ಚಪಾತಿ, ನೀರು ದೋಸೆ, ಪೂರಿನೂ ಚೆನ್ನಾಗಿರುತ್ತೆ। ನಾನು ಇವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ। ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ। ಇನ್ಸ್ಟೆಂಟ್ ನೀರು ದೋಸೆ ಇವತ್ತು। ಸೋ ನೀರು ದೋಸೆ ಮಾಡಿ ಪಲ್ಯ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ। ಪಲ್ಯಕ್ಕೆ ನಾನು ಉಪ್ಪು ಹಾಕೋದು ಮರ್ತಿದ್ದೆ। ಆಕ್ಚುಲಿ ಇದು ಕೊನೆಲೆ ಉಪ್ಪು ಹಾಕೋದು, ಯಾಕೆಂದ್ರೆ ತುಂಬ ಹಾಕಿದ್ರೆ ಬಾಳನೇ ಸಾಲ್ಟಿಶ್ ಅನ್ಸುತ್ತೆ, ಹಾಗಾಗಿ ಕೊನೆಲಿ ಆಫ್ ಮಾಡೋಕೆ ಮುಂಚೆ ಉಪ್ಪು ಹಾಕಿ ಮಿಕ್ಸ್ ಮಾಡೋದು। ಸೋ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ। ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು। ಬನ್ನಿ ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು। ಒಂದು ಪಾತ್ರೆ ತಗೊಂಡಿದ್ದೀನಿ, ಇದಕ್ಕೆ ಆಲ್ಮೋಸ್ಟ್ ಒಂದು 4 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ ನಾನು। ಅಕ್ಕಿ ಹಿಟ್ಟು ಮನೆಯಲ್ಲಿ ಮಾಡೋದಾದರೆ ನೀವು ಅಕ್ಕಿ ತೊಳೆದು ನೆರಳಲ್ಲಿ ಒಣಗಿಸಿ ಮಿಲ್ ಮಾಡಿಸ್ಕೋಬೇಕು, ಇಲ್ಲ ಅಂತಂದರೆ ಯಾವುದಾದ್ರೂ ಕೇರಳ ಸ್ಟೋರಲ್ಲಿ ತೊಗೊಂಡ್ರೆ ನೀವು ಅವ್ರು ಇಡಿಯಪ್ಪಂಗೋಸ್ಕರ ಇದೇ ಪ್ರೊಸೆಸ್ಸಲ್ಲಿ ಮಾಡಿರ್ತಾರೆ, ತೊಳೆದು ಒಣಗಾಕಿ
ಮಿಲ್ ಮಾಡ್ಸಿರ್ತಾರೆ. ಸೊ ನಾನು ನಾಗರಬಾವಿಲಿ ಇರೋದ್ರಿಂದ ಶಾಪ್ರೇಟ್ ಅಂತಂದು ಅಂಗಡಿ ಇದೆ, ಅಲ್ಲಿಂದ ತೊಗೋತೀನಿ. ಅವ್ರ ಅಕ್ಕಿ ಹಿಟ್ಟು ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಮನೇಲಿ ಅಕ್ಕಿ ಅಷ್ಟು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಪಂಚೆ ಬಟ್ಟೆ ಮೇಲೆ ಅಥವಾ ತೆಳ್ಳಗಿರೋ ಬಟ್ಟೆ ಮೇಲೆ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಿದ ಮೇಲೆ ಮಿಲ್ ಮಾಡಿಸಿ ಇಟ್ಕೊಂಡ್ರೆ ಈ ನೀರು ದೋಸೆ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಅಕ್ಕಿ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ಕೊತಿದ್ದೀನಿ. ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈ ನೀರು ಹೇಗೆ ಅಂತಂದರೆ, ನೀವು ನೀರು ದೋಸೆಗೆ ಏನು ತೆಳ್ಳು ಹಿಟ್ಟು ಕಲಸ್ಕೊತೀರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಗಿರ್ಬೇಕು ಕನ್ಸಿಸ್ಟೆನ್ಸಿ, ಅವಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಗಂಟಿಲ್ದಂಗೆ ಕಲಸ್ಕೋಬೇಕು ಇದನ್ನು. ಗಂಟೇನೂ ಆಗಲ್ಲ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಾದರೆ ಗಂಟಾಗುತ್ತೆ, ಅಕ್ಕಿ ಹಿಟ್ಟೇನು ಗಂಟಾಗಲ್ಲ. ನೋಡಿ ನೀಟಾಗಿ ಆಯಿತು, ಒಂಚೂರು ಗಂಟಿಲ್ದಂಗೆ ಕನ್ಸಿಸ್ಟೆನ್ಸಿ. ನಾನು ದೋಸೆ ಹಾಕುವಾಗ ತೋರಿಸ್ತೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಅಂತ ಗೊತ್ತಾಗತ್ತೆ. ಅವಾಗ ನಾನ್ ಸ್ಟಿಕ್ ಹೆಂಚ್ ತೊಗೊಂಡಿದ್ದೀನಿ. ಈಗ ಕಲಸಿರೋ ಹಿಟ್ಟನ್ನ, ಹೆಂಚ್ ಮಾತ್ರ ತುಂಬ ಚೆನ್ನಾಗಿ ಬಿಸಿಯಾಗಿರ್ಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು ಹೆಂಚನ್ನ. ಹೆಂಚ್ ಚೆನ್ನಾಗಿ ಕಾದಿದ್ರೆ ಮಾತ್ರ ನೀರು ದೋಸೆ ಚೆನ್ನಾಗಿ ಬರೋದು. ಸೊ ಹೆಂಚ್ ಕಾದಮೇಲೆ ನಾನು ಗ್ಲಾಸಲ್ಲಿ ಹಾಕಿ ರೂಢಿ ದೋಸೆ. ಸೊ ಒಂದು ಗ್ಲಾಸಲ್ಲಿ ಹಿಟ್ಟು ತೊಗೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಂಗೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ತೂತ ತೂತ ಬರ್ತಾ ಇದೆ, ಹೀಗೆ ಬರಬೇಕು ನೀರು ದೋಸೆ ಅಂತಂದರೆ. ಈಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡೇ ನಿಮಿಷ ಬೇಯಿಸಿದ್ರೆ ನೀರು ದೋಸೆ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದು ಯಾವಾಗ ಬೇಕೋ ಅವಾಗ ನಾಕಿಸ್ಕೊಂಡು ಮಾಡ್ಕೋಬೋದು ನೀವು. ರಾತ್ರಿ ನೆನೆಸಿ ಅದಕ್ಕೆ ಕಾಯಿ ತುರಿ ರುಬ್ಬಿ ಎಲ್ಲ ಮಾಡೋ ನೆಸೆಸಿಟಿ ಇರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಕ್ರಿಸ್ಪಿ ಬೇಕು ಅಂದರೂ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ಅಂತ. ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ. ಎವ್ರಿ ಟೈಮ್ ಹಾಕುವಾಗ್ಲೂ ಕಲಸಿರೋ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ನೀರಿನಂಶ ಮೇಲಿರುತ್ತೆ, ಗಟ್ಟಿ ಹಿಟ್ಟು ಕೆಳಗಿರುತ್ತೆ. ಸೊ ಎವ್ರಿ ಟೈಮ್ ಹಾಕುವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕಿದ್ರೆ ಆಯಿತು, ತುಂಬ ಈಸಿ ಕ್ವಿಕ್ಕಾಗುತ್ತೆ. ಚಪಾತಿ ಎಲ್ಲ ತಿನ್ನೋದು ಬೇಡ, ರೊಟ್ಟಿ ಎಲ್ಲ ಹೆವಿ ಆಗುತ್ತೆ ಅಂದಾಗ ಇದನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀರು ದೋಸೆ ಮತ್ತು ಪಲ್ಯ ಎರಡೂ ರೆಡಿ ಆಯಿತು ಅಂತ. ಹಾರ್ಡ್ಲಿ ಇಟ್ ಟೇಕ್ಸ್ 20 ಮಿನಿಟ್ಸ್ ಅಷ್ಟೇ ಎರಡೂ ರೆಡಿ ಮಾಡಲಿಕ್ಕೆ. ಸೊ ಯಾವಾಗಾದರೂ ನೈಟ್ ಡಿನ್ನರ್ ಹೆವಿ ಡಿನ್ನರ್ ಬೇಡ ಅಂತಂದಾಗ ಇದನ್ನು ಮಾಡ್ಕೋಬೋದು ನಾವು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ನೀವು ಒಂದ್ಸಲ ಮಾಡಿಕೊಂಡು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.